ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತಾ ನಾಗಪ್ಪ ಬನವಳಿಕರ್, ಪ್ರಶಿಕ್ಷಣಾರ್ಥಿ, ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ, ಅಂಕೋಲಾ. ಪ್ರಿಯ ವೀಕ್ಷಕರೇ, ಇವತ್ತು ನಾನು ನಿಮ್ಮೆಲ್ಲರಿಗೂ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳನ್ನು ಪರಿಚಯಿಸ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ ನಾನು ಸಮಾಜಶಾಸ್ತ್ರದ ಪರಿಚಯ ಹಾಗೂ ಅದನ್ನು ಓದೋದ್ರಿಂದ ನಮಗೆ ಏನೇನು ಲಾಭಗಳಿವೆ ಅನ್ನೋದನ್ನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೋಡಿದ್ರಲ್ಲ ವೀಕ್ಷಕರೇ, ಸಮಾಜಶಾಸ್ತ್ರ ಕೇವಲ ಬೋಧನೆಯ ವಿಷಯ ಮಾತ್ರವಲ್ಲ, ಇದೊಂದು ಆಚರಣೆಯೂ ಕೂಡ ಹೌದು. ಪ್ರಸ್ತುತ ಪ್ರಪಂಚದಲ್ಲೆಡೆಯ ಬೆಳವಣಿಗೆ, ಬದಲಾವಣೆ ಮತ್ತು ಬವಣೆಗಳನ್ನು ಅರ್ಥೈಸಿ ಸುಂದರ ಜೀವನವನ್ನು ರೂಪಿಸಿಕೊಳ್ಳಲು ಸಮಾಜಶಾಸ್ತ್ರ ನಮಗೆ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಂದ್ರೇನು, ದಿನನಿತ್ಯದ ಜೀವನದಲ್ಲಿ ನಾವು ಇದನ್ನು ಹೇಗೆ ಯಾವ ರೀತಿಯಾಗಿ ತೊಡಗಿಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡೋಣ. ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳು. ಸಾಮಾಜಿಕ ಪ್ರಕ್ರಿಯೆಯು ಮಾನವನ ಸಾಮಾಜಿಕ ಜೀವನದ ಒಂದು ಅತ್ಯವಶ್ಯಕ ಅಂಶವಾಗಿದೆ ಅಂತ ಹೇಳ್ಬೋದು. ಅಂದರೆ ಸಮಾಜದ ನಿರ್ಮಾಣಕ್ಕೆ ಕಾರಣರಾದ ವ್ಯಕ್ತಿಗಳು ಪರಸ್ಪರ ಒಡನಾಟ ನಡೆಸುವುದಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಪರಸ್ಪರ ಪ್ರಚೋದನೆ ಮತ್ತು
ಪ್ರತಿಕ್ರಿಯೆಗಳ ಮೂಲಕ ಮಾನವರು ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಪ್ರಭಾವ ಬೀರುವುದಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಒಬ್ಬರು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವಂಥ ಪ್ರಕ್ರಿಯೆಗಳು ಯಾವುವು ಅಂತ ನಾವು ತಿಳಿಯೋಣ. ಮೊದಲನೇದಾಗಿ ಸ್ವಾಂಗೀಕರಣ. ಸ್ವಾಂಗೀಕರಣವು ಮಂದಗತಿಯಿಂದ ಕ್ರಮಕ್ರಮವಾಗಿ ನಡೆಯುವ ಒಂದು ಪ್ರಕ್ರಿಯೆ. ಸಾಮಾನ್ಯವಾಗಿ ಇದನ್ನು ಪ್ರಜ್ಞಾಪೂರ್ವಕವಲ್ಲದ ಒಂದು ಪ್ರಕ್ರಿಯೆ ಅಂತಲೂ ಕೂಡ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮಗು ಹುಟ್ಟಿದಂಥ ಮಗು ಏನು ಮಾಡ್ತದೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಕಣ್ಣುಗಳನ್ನು ಮಿಟಕಿಸೋದು, ನಗೋದು, ಅಳೋದು, ತನ್ನ ತಾಯಿಯ ಎದೆ ಹಾಲನ್ನು ಕುಡಿಯೋದನ್ನು ಮಾಡ್ತದೆ. ಹಾಲು ಕುಡಿಯುವಂಥ ಸಂದರ್ಭದಲ್ಲಿ ಮಗು ತನ್ನ ತುಟಿಯ ಚಲನೆಯನ್ನು ನಡೆಸ್ತದೆ. ಅಂದರೆ ಈ ತುಟಿಯ ಚಲನೆಯು ಮಗುವಿನ ಮೂಲ ಸಾಮರ್ಥ್ಯವಾಗಿದ್ದು ಅದು ತನ್ನ ತಾಯಿಯ ಎದೆ ಹಾಲನ್ನು ಹೀರೋದು ಇಲ್ಲಿ ಸ್ವಾಂಗೀಕರಣ ಆಗಿರ್ತದೆ. ಹಾಗೆ ಅದೇ ಮಗು ನಿಧಾನವಾಗಿ ವಿಕಾಸ ಹೊಂದುತ್ತಾ ಚಮಚೆಯನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುವುದು. ಅದೇ ರೀತಿ ಉದ್ದನೆಯ ತೆಳ್ಳನೆಯ ವಸ್ತುಗಳಾದಂತಹ ಪೆನ್ನು, ಪೆನ್ಸಿಲ್ಲು ಹಾಗೂ ಇತರೆ ಯಾವುದೇ ಸಣ್ಣ ಪುಟ್ಟ ವಸ್ತುಗಳನ್ನು ಹಿಡಿಯಲು ಮನೋಗತ ಮಾಡಿಕೊಳ್ಳುವಂತಹ ಮಗುವಿನ ಈ ಪ್ರಕ್ರಿಯೆಯನ್ನು ನಾವು ಸ್ವಾಂಗೀಕರಣ ಅಂತ ಕರಿತೀವಿ. ಅಂದರೆ ಇದು ಮಗುವಿನ ಕಲಿಕಾ ಸಾಮರ್ಥ್ಯ ಹಾಗೂ ಕಲಿಕಾ ಪ್ರಕ್ರಿಯೆಯನ್ನು ಸೂಚಿಸ್ತದೆ ಅಂತ ಹೇಳ್ಬೋದು. ಎರಡನೆಯದಾಗಿ ಹೊಂದಾಣಿಕೆ. ಹೊಂದಾಣಿಕೆ ಎಂಬುದು ಮಾನವನು ತನ್ನ ಪರಿಸರದೊಂದಿಗೆ ಸಾಮರಸ್ಯವನ್ನು ಸಾಧಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ಬೋದು. ಇದು ಮನುಷ್ಯನಲ್ಲಿ ಇರಬೇಕಾದ ಅತ್ಯವಶ್ಯಕ ಅಂಶವೆಂದು ಕೂಡ ಹೇಳ್ಬೋದು. ಯಾಕಂದರೆ ಯಾವ ವ್ಯಕ್ತಿಯಲ್ಲಿ ಹೊಂದಾಣಿಕೆಯ ಗುಣವಿರುತ್ತದೆಯೋ ಆ ವ್ಯಕ್ತಿಯು ಜೀವನದುದ್ದಕ್ಕೂ ಸಂತೃಪ್ತಿದಾಯಕನಾಗಿರುತ್ತಾನೆ. ಏಕೆಂದರೆ ಇಲ್ಲಿ ವ್ಯಕ್ತಿಯು ಯಾವುದೇ ತಪ್ಪುಗಳನ್ನು ಮಾಡಿದರೂ ಅಥವಾ ಮಾಡದೇ ಇದ್ದರೂ ಕೂಡ ತನ್ನ ಅಹಂ ಪ್ರವೃತ್ತಿಯನ್ನು ತೊರೆದು ಸೌಹಾರ್ದಯುತ ಸಹಜೀವನವನ್ನು ನಡೆಸುವ ಒಂದು ಪ್ರಯತ್ನವನ್ನು ಮಾಡುತ್ತಾನೆ. ಅಂದರೆ ಸ್ವಯುಕ್ತಿಪೂರ್ವಕವಾಗಿ ವಿವರಣೆಯನ್ನು ಕೊಡುವುದರ ಮೂಲಕ ತನ್ನ ಆತ್ಮಗೌರವವನ್ನು ಉಳಿಸಿಕೊಳ್ಳುವ ಮತ್ತು ತನ್ನಲ್ಲಿ ಅಪರಾಧಿ ಭಾವನೆ ಇಲ್ಲದಂತೆ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಾನೆ ಅಂತ ಹೇಳ್ಬೋದು. ವೀಕ್ಷಕರೇ, ನಿಮಗೊಂದು ಹೊಂದಾಣಿಕೆಯ ಮಹತ್ವ ಸಾರುವಂಥ ಒಂದು ಅಡಿಕೆ ಮರದ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಕತೆ ಅಂದರೆ, ಒಂದೂರಿನಲ್ಲಿ ಒಂದು ಯುವಕರ ಸಂಘಟನೆ ಇರುತ್ತೆ. ಆ ಯುವಕರ ಸಂಘಟನೆಯ ಸದಸ್ಯರು ಅವರ ಊರಿನ ಒಂದು ಮೈದಾನದಲ್ಲಿ ಸೇರಿದರು. ಸೇರಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ಬೇಕು ಅಂತ ನಿರ್ಧರಿಸ್ತಾರೆ. ನಿರ್ಧರಿಸಿ ಒಂದು ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿ, ಸ್ಪರ್ಧೆ ಏನಂದರೆ ಮೊಸರು ಕುಡಿಕೆ ಸ್ಪರ್ಧೆ. ಅಡಿಕೆ ಮರನ್ನು ಹತ್ತಿ ಅದರಲ್ಲಿರುವಂತಹ ಮಡಿಕೆಯನ್ನು ಒಡೆಯುವಂಥ ಒಂದು ಸ್ಪರ್ಧೆ ಅದು. ಆ ಸ್ಪರ್ಧೆಗೆ ಈಗ ಒಂದು ಅಡಿಕೆ ಮರ ಬೇಕು. ಆ ಮೈದಾನದ ಸ್ವಲ್ಪ ದೂರದಲ್ಲಿ ಅಡಿಕೆ ಮರವನ್ನು ಕೊಡ್ತೇನೆ ಅಂತ ಒಬ್ಬರು ಒಪ್ಕೊಳ್ತಾರೆ. ಸರಿ, ಆ ಸಂಘಟನೆಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಒಂದೆರಡು ಮೂರು ಜನ ಸದಸ್ಯರು ಅವರು ಕೊಡುವಂತಹ ಅಡಿಕೆ ಮರವನ್ನು ತರಲಿಕ್ಕೆ ರಸ್ತೆಯಲ್ಲಿ ನಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಒಂದು ಸುಂದರವಾದಂತಹ ಅಡಿಕೆ ಮರವನ್ನು ಕಡಿತಾರೆ. ಕಡಿದು ಇನ್ನೂ ಹೊತ್ಕೊಂಡು ಬರಬೇಕು ಮೈದಾನಕ್ಕೆ. ಆಗ ಆ ತೋಟದ ಮಾಲೀಕರು ಹೇಳ್ತಾರೆ, ನೀವು ರಸ್ತೆಯಿಂದ ಹೋದರೆ ದೂರ ಆಗ್ತದೆ, ಇಲ್ಲಿ ನನ್ನ ತೋಟವನ್ನು ಕಳೆದ್ರೆ ಒಂದು ಗದ್ದೆ ಸಿಗ್ತದೆ, ಆ ಗದ್ದೆಯನ್ನು ದಾಟಿ ನೀವು ಹೋದರೆ ನಿಮಗೆ ಹತ್ತಿರದಲ್ಲೇ ನಿಮ್ಮ ಮೈದಾನ ಸಿಗ್ತದೆ ಅಂತ ತಿಳಿಸ್ತಾರೆ. ಸರಿ, ಮಳೆಗಾಲದ ಸಂದರ್ಭ ಅಡಿಕೆ ಮರವನ್ನು ಅವರು ಎತ್ಕೊಂಡು ಹೋಗ್ತಾರೆ. ಎದುರುಗಡೆಯ ಭಾರವಾದಂತಹ ಭಾಗವನ್ನು, ಅಂದರೆ ತೆಂಗಿನ ಮರದ
ಸಾರಿ ಅಡಿಕೆ ಮರದ ಎದುರುಗಡೆಯ ಭಾರವಾದಂತಹ ಭಾಗವನ್ನ ಅಧ್ಯಕ್ಷರು ಹೊತ್ತುಕೊಳ್ಳುತ್ತಾರೆ ಕೊನೆಯಲ್ಲಿ ಅಂದ್ರೆ ತುದಿಯ ಭಾಗವನ್ನ ಕಾರ್ಯದರ್ಶಿಗಳು ಹೊತ್ತುಕೊಳ್ಳುತ್ತಾರೆ ಮಧ್ಯದಲ್ಲಿ ಮೂರ್ನಾಲ್ಕು ಜನ ಸದಸ್ಯರು ಹಿಡ್ಕೊಂಡು ಹೋಗ್ತಾರೆ ಮಳೆಗಾಲದ ಸಂದರ್ಭ ಮಳೆ ಬಿದ್ದು 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 ಗದ್ದೆ ಕೆಸರಾಗಿರುತ್ತದೆ ಆ ಕೆಸರಾದಂತಹ ಗದ್ದೆಯ ಮುಖಾಂತರ ಅವರು ಮೈದಾನಕ್ಕೆ ಬರ್ತಾರೆ ಮೈದಾನಕ್ಕೆ ಬಂದ್ರು ಅವರು ತಂದಿರುವಂತಹ ಅಡಿಕೆ ಮರವನ್ನ ಕೆಳಗೆ ಹಾಕ್ತಾರೆ ನಂತರ ಅಧ್ಯಕ್ಷರು ಹಿಂತಿರುಗಿ ನೋಡ್ತಾರೆ ತಿರುಗಿ ನೋಡಿದಾಗ ಅಧ್ಯಕ್ಷರಿಗೊಂದು ಒಂದು ಆಶ್ಚರ್ಯ ಆಗ್ತದೆ ಮತ್ತೆ ಕುತೂಹಲನೂ ಕೂಡ ಆಗ್ತದೆ ಏನಪ್ಪ ಅಂದ್ರೆ ಆ ಅಡಿಕೆ ಮರವನ್ನ ತರುವಂತಹ ಸಂದರ್ಭದಲ್ಲಿ ಒಂದು ತೋಟವನ್ನ ದಾಟಿ ಅಂದ್ರೆ ಕೆಸರಾದಂತ ಮತ್ತು ಉಳುಮೆಯನ್ನ ಮಾಡಿರುವಂತಹ ಗದ್ದೆಯಿಂದ ಅವರು ನಡ್ಕೊಂಡು ಬಂದಿದ್ದಾರೆ ನಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅಧ್ಯಕ್ಷರ ಕಾಲುಗಳು ಕೆಸರಾಗಿದೆ ಮತ್ತೆ ಹಿಂದಗಡೆ ಇರುವಂತಹ ಕಾರ್ಯದರ್ಶಿಗಳ ಕಾಲುಗಳು ಸಹ ಕೆಸರಾಗಿದೆ ಆದ್ರೆ ಮಧ್ಯದಲ್ಲಿರುವಂತಹ ಮೂರ್ನಾಲ್ಕು ಜನ ಸದಸ್ಯರ ಕಾಲುಗಳು ಮಾತ್ರ ಕೆಸರಾಗಿಲ್ಲ ಕಾಲುಗಳು ಭಾರಿ ನೀಟಾಗಿತ್ತು ನಂತರ ಅಧ್ಯಕ್ಷರು ಅವರನ್ನ ಕೇಳೇ ಬಿಡ್ತಾರೆ ಸದಸ್ಯರ ಹತ್ರ ಅಲ್ಲ ನಮ್ಮಿಬ್ಬರ ಕಾಲುಗಳು ಮಾತ್ರ ಕೆಸರಾಗಿದೆ ಆದ್ರೆ ನಿಮ್ಮ ಕಾಲುಗಳು ಮಾತ್ರ ಯಾಕೆ ಕೆಸರಾಗಿಲ್ಲ ಅಂತ ಕೇಳ್ತಾರೆ ಆಗ ಸದಸ್ಯರು ಹೇಳ್ತಾರೆ ಏನಿಲ್ಲ ಅಧ್ಯಕ್ಷರೇ ನೀವು ಮುಂದಗಡೆ ಇದ್ರಿ ಕಾರ್ಯದರ್ಶಿಗಳು ಹಿಂದೆ ಇದ್ರು ಈ ಗದ್ದೆಯಿಂದ ಬರುವಾಗ ತುಂಬಾ ಕೆಸರಿತ್ತು ಅಲ್ಲಿ ನಮ್ಮ ಕಾಲುಗಳು ಕೆಸರಾಗಬಾರದು ಅಂತ ಹೇಳಿ ಅಡಿಕೆ ಮರಕ್ಕೆ ನೇತಾಡ್ಕೊಂಡ್ವಿ ಅಂತ ಹೇಳ್ತಾರೆ ನೀವಿಬ್ರು ಹಿಡ್ಕೊಂಡಿದ್ರಿ ಅಲ್ವಾ ಅದಕ್ಕೆ ನಾವು ನೇತಾಡ್ಕೊಂಡು ಬಂದ್ವಿ ಅಂತ ಸದಸ್ಯರು ಹೇಳ್ತಾರಂತೆ ಆಗ ಅಧ್ಯಕ್ಷರು ತಲೆಗೆ ಚಚ್ಕೋತಾರೆ ಬಂಧುಗಳೇ ಇಂತಹ ಸದಸ್ಯರು ನಮ್ಮ ಮನೆಗಳಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಅನೇಕ ವ್ಯವಸ್ಥೆಗಳಲ್ಲಿ ಇರ್ತಾರೆ ಭಾರನ ಒಂದಿಬ್ಬರಿಗೆ ಹೊರಿಸಿ ನಾಲ್ಕು ಜನ ನೇತಾಡುವಂತಹ ಸದಸ್ಯರು ನಮ್ಮ ಸಮಾಜದಲ್ಲಿ ತುಂಬಾ ಜನ ಕಾಣಿಸ್ತಾರೆ ಆದ್ರೆ ಒಂದು ವಿಚಾರ ಆ ಸದಸ್ಯರು ನಾವಾಗೋದು ಬೇಡ ನಾವು ಒಂದು ಕೆಲಸವನ್ನ ವಹಿಸ್ಕೊಂಡಾಗ ಒಂದು ವ್ಯವಸ್ಥೆಯಲ್ಲಿ ಇರುವಾಗ ಒಂದು ಮನೆಯಲ್ಲಿ ಇರುವಾಗ ಪ್ರತಿಯೊಬ್ಬರು ಜೊತೆ ಸೇರಿಕೊಂಡು ಒಮ್ಮತದಿಂದ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸವನ್ನ ಮಾಡಬೇಕು ಆಗ ಕೆಲಸ ಯಶಸ್ವಿಯಾಗಲು ಸಾಧ್ಯ ಮತ್ತು ಶ್ರಮವೂ ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ವೀಕ್ಷಕರೇ ಈ ಹೊಂದಾಣಿಕೆಯ ಜೀವನವನ್ನ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಅನೇಕ ಕಡೆಗಳಲ್ಲಿ ಈ ಹೊಂದಾಣಿಕೆಯ ಜೀವನವನ್ನ ನಾವು ಕಾಣಬಹುದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂರನೇದಾಗಿ ಸಹಕಾರ ಸಹಕಾರವು ಅತ್ಯಂತ ಮೂಲಭೂತವಾದ ಸರ್ವವ್ಯಾಪಕವಾದ ಮತ್ತು ನಿರಂತರವಾದ ಸಾಮಾಜಿಕ ಪ್ರಕ್ರಿಯೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುವಂತೆ ನಮ್ಮ ನಿಶ್ಚಿತ ಗುರಿಯೊಂದನ್ನು ತಲುಪಲು ಅಥವಾ ಕಾರ್ಯವೊಂದನ್ನು ನಿರ್ವಹಿಸಲು ಇಬ್ಬರು ಅಥವಾ ಅದಕ್ಕೂ ಹೆಚ್ಚಿನ ಸಂಖ್ಯೆಯ ಜನರು ನಡೆಸುವ ಒಂದು ನಿರಂತರವಾದ ಮತ್ತು ಜಂಟಿಯಾದ ಪ್ರಯತ್ನವನ್ನು ಸಹಕಾರ ಅಂತ ಹೇಳ್ಬೋದಾಗಿದೆ ಇಲ್ಲಿ ನಿಶ್ಚಿತವಾದಂತಹ ಗುರಿಗಳು ಅಥವಾ ಉದ್ದೇಶಗಳು ಜನರನ್ನ ಪರಸ್ಪರ ಹತ್ತಿರ ತರುವಂತಹ ಕ್ರಿಯೆಗಳೇನಿದ್ದಾವಲ್ಲ ಅವುಗಳನ್ನು ನಾವು ಸಹಕಾರದ ಪ್ರಕ್ರಿಯೆಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ವಸಹಾಯ ಸಂಘಗಳು ಸ್ವಸಹಾಯ ಸಂಘಗಳು ಅಂದರೆ ಸಾಮಾನ್ಯವಾಗಿ ನಾವು ಇದನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ ಅದರಲ್ಲೂ ಹೆಚ್ಚಿನದಾಗಿ ಗ್ರಾಮೀಣ ಭಾಗದ ಮಹಿಳೆಯರು ಈ ಸ್ವಸಹಾಯ ಸಂಘಗಳನ್ನು ರಚಿಸಿಕೊಂಡಿರೋದನ್ನು ನಾವು ಕಾಣ್ಬೋದು ಹಾಗಾದರೆ ಸ್ವಸಹಾಯ ಸಂಘಗಳಂದ್ರೆ ಏನು ಅನ್ನೋದನ್ನು ನೋಡೋಣ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಯಾರು ಹಿಂದುಳಿತಾರೋ ಅಂತಹ ಸಮೂಹಗಳು ತಾವು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕೆಂಬ ನಿಶ್ಚಿತ ಗುರಿ ಅಥವಾ ಉದ್ದೇಶವನ್ನಿಟ್ಟುಕೊಂಡು ತಮ್ಮ ಆದಾಯದ ಅಲ್ಪ ಭಾಗವನ್ನು ಉಳಿತಾಯ ಮಾಡುವ ಮನೋಭಾವನೆಯನ್ನು ಹೊಂದಿ
ಹತ್ತರಿಂದ ಇಪ್ಪತ್ತು ಸದಸ್ಯರನ್ನೊಳಗೊಂಡ ಒಂದು ಚಿಕ್ಕ ಸಮೂಹವಾಗಿದೆ ಅಂತ ಹೇಳ್ಬೋದು. ಈ ಸ್ವಸಹಾಯ ಗುಂಪುಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿ ಕಂಡುಬರ್ತವೆ ಅಂತ ಹೇಳ್ಬೋದು. ಈ ಸ್ವಸಹಾಯ ಗುಂಪುಗಳನ್ನು ರಚಿಸಿಕೊಳ್ಳುವುದರಿಂದ ಸಮಾಜಕ್ಕೆ ಏನು ಲಾಭ ಅಂದರೆ, ಇಲ್ಲಿ ಸಾಮಾನ್ಯವಾಗಿ ಜನರಿಗೆ ಹಣದ ಮೌಲ್ಯವನ್ನು ತಿಳಿಯಲು ಇದು ಸಹಕಾರಿಯಾಗಿದೆ ಮತ್ತು ಸಹಕಾರದ ಜೀವನವನ್ನು ನಡೆಸಲು ಇದರಿಂದ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಇಷ್ಟೇ ಅಲ್ಲ, ಆರ್ಥಿಕ ಚಟುವಟಿಕೆಗಳನ್ನು ತಾವೇ ಸ್ವತಃ ತರಬೇತಿಯನ್ನು ಪಡೆದು ಹಣವನ್ನು ಗಳಿಸುವುದರೊಂದಿಗೆ ಖರ್ಚಿನ ಮಿತಿಯನ್ನು ತಿಳಿಯಬಹುದಾಗಿದೆ ಮತ್ತು ಹಲವಾರು ಕಾರ್ಯಚಟುವಟಿಕೆ ಅಂದರೆ ಆದಾಯ ಗಳಿಸುವಂತಹ ಚಟುವಟಿಕೆಗಳಾದ ಮೇಣದ ಬತ್ತಿ ತಯಾರಿಸುವುದು, ಹೊಲಿಗೆ ತರಬೇತಿಯನ್ನು ಪಡೆದು ಬಟ್ಟೆ ಹೊಲಿಯುವುದು, ಫಿನೈಲ್ಗಳ ತಯಾರಿಕೆ, ಉದ್ಬತ್ತಿ ತಯಾರಿಕೆ, ಕರಕುಶಲ ವಸ್ತುಗಳ ತಯಾರಿಕೆ, ಹಪ್ಪಳ ಸಂಡಿಗೆ ತಯಾರಿಕೆ, ಹೀಗೆ ಹಲವಾರು ಕಾರ್ಯಚಟುವಟಿಕೆಗಳನ್ನು ನಡೆಸುವುದರಿಂದ ಮಹಿಳೆಯರು ಸಬಲೀಕರಣಗೊಳ್ಳುವರು ಅಂತ ಹೇಳ್ಬೋದು. ಹಾಗೆ ನಾವು ಈ ಸಹಕಾರದ ಜೀವನವನ್ನು ಇನ್ನೂ ಹಲವಾರು ಕಡೆಗಳಲ್ಲಿ ಕಾಣ್ಬೋದಾಗಿದೆ. ಕುಟುಂಬದಲ್ಲಿರ್ಬೋದು, ಸಂಘ ಸಂಸ್ಥೆಗಳಲ್ಲಿರ್ಬೋದು, ಸರಕಾರಿ ಕಚೇರಿಗಳಲ್ಲಿರ್ಬೋದು, ಶಾಲಾ ಕಾಲೇಜುಗಳಲ್ಲಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ದೇಶ ದೇಶಗಳ ನಡುವೆಯೂ ಸಹ ಈ ಸಹಕಾರಯುತ ಸೌಹಾರ್ದ ಜೀವನವನ್ನು ನಾವು ಕಾಣ್ಬೋದಾಗಿದೆ ಅಂತ ಹೇಳ್ಬೋದು. ನಾಲ್ಕನೇದಾಗಿ ಸ್ಪರ್ಧೆ. ಸ್ಪರ್ಧೆಯು ಒಂದು ಸಾರ್ವತ್ರಿಕವಾದ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ಬೋದು. ಇದು ಸಮಾಜದಲ್ಲಿರುವ ಪ್ರತಿಯೊಬ್ಬ ಜೀವಿಯಲ್ಲೂ ಕಂಡುಬರುವಂತಹ ಒಂದು ಪ್ರಕ್ರಿಯೆಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಮನುಷ್ಯ ಏನು ಮಾಡ್ತಾನಂದರೆ ತನ್ನ ಅಸ್ತಿತ್ವಕ್ಕಾಗಿ ಅನೇಕ ಹೋರಾಟಗಳನ್ನು ನಡೆಸ್ತಾನೆ. ಈ ಹೋರಾಟದ ಫಲವಾಗಿರುವ ಸ್ಪರ್ಧೆಯು ಇಂದು ಅನೇಕ ಕ್ಷೇತ್ರಗಳನ್ನು ವ್ಯಾಪಿಸಿಕೊಂಡಿದೆ ಅಂತಲೂ ಕೂಡ ನಾವು ಹೇಳ್ಬೋದಾಗಿದೆ. ಜನರು ಸಾಮಾನ್ಯವಾಗಿ ಬಯಸುವ ವಸ್ತುಗಳ ಅಥವಾ ಬೇಡಿಕೆಯ ಪೂರೈಕೆಯಲ್ಲಿ ಸೀಮಿತವಾದಾಗ ಅವುಗಳನ್ನು ಪಡೆಯಲು ಸ್ಪರ್ಧೆಯು ಅನಿವಾರ್ಯವಾಗಿರುವುದು. ಅಂದರೆ ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ನಡೆಸುವ ಹೋರಾಟ ಅಂತ ಹೇಳ್ಬೋದು. ಜನರು ಬಯಸುವ ವಸ್ತುಗಳು, ಸಂಪತ್ತು, ಹಣ, ಅಧಿಕಾರ, ಸ್ಥಾನಮಾನ, ಕೀರ್ತಿ, ಉದ್ಯೋಗ, ಹೆಸರು, ಸಂಬಳ, ಬಟ್ಟೆ, ಆಹಾರ, ವಸತಿ ಮೊದಲಾದವುಗಳನ್ನು ಪಡೆಯಲು ಜನರು ಪರಸ್ಪರ ಸ್ಪರ್ಧೆಯಲ್ಲಿ ತೊಡಗುವರು ಅಂತ ಹೇಳ್ಬೋದು. ಈ ಸ್ಪರ್ಧೆಯು ಒಂದು ನಿರಂತರವಾದ ಪ್ರಕ್ರಿಯೆ ಅಂತ ಹೇಳ್ಬೋದು. ಇದಕ್ಕೆ ಅಂತ್ಯವೆಂಬುದು ಇರುವುದಿಲ್ಲ. ಏಕೆಂದರೆ ಮಾನವ ಸಮಾಜ ಆರಂಭದಿಂದಲೂ ಸ್ಪರ್ಧೆಯು ನಿರಂತರವಾಗಿ ನಡೆದುಕೊಂಡು ಬಂದಿರುವುದನ್ನು ನಾವು ಕಾಣ್ಬೋದು. ಈ ಸ್ಪರ್ಧೆಯಲ್ಲಿ ನಾವು ಹಲವಾರು ರೀತಿಯ ಸ್ಪರ್ಧೆಯನ್ನು ಕೂಡ ಕಾಣ್ಬೋದಾಗಿದೆ. ಉನ್ನತ ಸಾಮಾಜಿಕ ಅಂತಸ್ತು ಮತ್ತು ಸ್ಥಾನಮಾನವನ್ನು ಪಡೆಯಲು ಸಾಮಾಜಿಕ ಸ್ಪರ್ಧೆ, ವೈಯಕ್ತಿಕ ಪ್ರತಿಭೆ, ಸಾಮರ್ಥ್ಯ ಮತ್ತು ಬುದ್ಧಿಶಕ್ತಿ, ಸಾಧನೆ, ಸಾಹಸಗಳನ್ನು ಗೌರವಿಸುವ ಎಲ್ಲ ಸಮಾಜಗಳಲ್ಲೂ ಸಾಮಾಜಿಕ ಸ್ಪರ್ಧೆಯು ಸ್ಪಷ್ಟವಾಗಿ ಕಂಡುಬರುತ್ತದೆ. ಹಾಗೆ ಆರ್ಥಿಕ ಸ್ಪರ್ಧೆ, ರಾಜಕೀಯ ಸ್ಪರ್ಧೆ, ಸಾಂಸ್ಕೃತಿಕ ಸ್ಪರ್ಧೆ ಮತ್ತು ಜನಾಂಗೀಯ ಸ್ಪರ್ಧೆಗಳನ್ನು ನಾವು ಸಮಾಜದಲ್ಲಿ ಕಾಣಬಹುದಾಗಿದೆ ಅಂತ ಹೇಳ್ಬೋದು. ಐದನೆಯದಾಗಿ ಸಂಘರ್ಷ. ಈ ಸಂಘರ್ಷಗಳು ಯಾವಾಗ ಉಂಟಾಗ್ತದೆ ಅಂದರೆ ಯಾವಾಗ ಮನುಷ್ಯನ ಭಾವನೆಗಳಿಗೆ, ಆತನ ಬೇಡಿಕೆಗಳಿಗೆ ಧಕ್ಕೆಯುಂಟಾಗ್ತದೆಯೋ ಆಗ ಸಾಮಾನ್ಯವಾಗಿ ಸಂಘರ್ಷಗಳು ಉದ್ಭವ ಆಗುವುದನ್ನು ನಾವು ಕಾಣ್ಬೋದು. ಇವು ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರಬಹುದು, ವ್ಯಕ್ತಿ ಸಮಾಜದ ನಡುವೆ ಇರಬಹುದು, ಇಲ್ಲ ಸಮಾಜ ಸಮಾಜಗಳ ನಡುವೆನೂ ಸಂಘರ್ಷಗಳು ಉಂಟಾಗಬಹುದು ಅಂತ ಹೇಳ್ಬೋದು. ಇದೊಂದು ಎದುರಾಳಿಯನ್ನು ದುರ್ಬಲಗೊಳಿಸುವ ಅಥವಾ ನಾಶಪಡಿಸುವುದರ ಮೂಲಕ ಪ್ರತಿಫಲಗಳ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ಬೋದು. ಈ ಸಂಘರ್ಷಗಳಿಂದ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವುದನ್ನು
ನಾವು ಕಾಣಬಹುದು. ಇದರಿಂದ ಜನಸಾಮಾನ್ಯರು ದೈನಂದಿನ ಜೀವನದಲ್ಲಿ ಆತಂಕಕ್ಕೆ ಒಳಗಾಗಬಹುದು. ಅಷ್ಟೇ ಅಲ್ಲ, ಈ ಸಂಘರ್ಷವು ವ್ಯಕ್ತಿ ಅಥವಾ ಸಮೂಹಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತಸ್ತು ಮತ್ತು ಸ್ಥಾನಮಾನವನ್ನು ಪಡೆದುಕೊಳ್ಳುವ ಸಾಧನವಾಗಿದ್ದರಿಂದ ಯುದ್ಧ, ಆಂತರಿಕ ಗಲಭೆ ಮತ್ತು ವೈಯಕ್ತಿಕ ಹೋರಾಟದ ಪ್ರತಿಫಲದಿಂದ ವ್ಯಕ್ತಿಗಳು ಉನ್ನತ ಸ್ಥಾನಮಾನವನ್ನು ಪಡೆಯುವ ಒಂದು ಸಾಧನವಾಗಿದೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಸಮಾಜದಲ್ಲಿನ ಒಬ್ಬ ವ್ಯಕ್ತಿ ಅಥವಾ ಮಾನವ ಶಿಶು ತಾನು ಹುಟ್ಟಿದಾಗಿನಿಂದ ಅಂದರೆ ಶೈಶವಾವಸ್ಥೆಯಿಂದ ಅಸಿಮಿಲೇಷನ್ ಸ್ವಾಂಗೀಕರಣದ ಪ್ರಕ್ರಿಯೆಗೆ ಮೊದಲು ಒಳಪಡುತ್ತಾನೆ. ತದನಂತರದಲ್ಲಿ ಸಮೂಹ ಜೀವನದಲ್ಲಿ ಭಾಗವಹಿಸಿ ಜನನದಿಂದ ಮರಣದವರೆಗಿನ ತನ್ನ ಜೈವಿಕ ಅಗತ್ಯತೆಗಳೊಂದಿಗೆ ಅವನು ಆಲೋಚಿಸುವ ಮತ್ತು ನಡೆದುಕೊಳ್ಳುವ ಸಾಮಾಜಿಕ ಕ್ರಮಕ್ಕೆ ಒಳಪಡುತ್ತಾನೆ, ಅಂದರೆ ಸೋಷಲೈಸೇಷನ್. ಸಾಮಾಜೀಕರಣದ ಪ್ರಕ್ರಿಯೆಗೆ ಒಳಪಟ್ಟು ರೂಢಿ, ಸಂಪ್ರದಾಯ, ಆಚಾರ ವಿಚಾರ, ನೈತಿಕ ನಿಯಮ, ಲೋಕಾಚಾರ, ನೈತಿಕ ಮೌಲ್ಯ, ಆದರ್ಶ ಮತ್ತು ಸಂಸ್ಕೃತಿಯ ಪ್ರಭಾವಕ್ಕೆ ಒಳಪಡ್ತಾನೆ ಅಂತ ಹೇಳ್ಬೋದು. ಇದು ವ್ಯಕ್ತಿಗೆ ವ್ಯಕ್ತಿ ಅಥವಾ ಸಮಾಜದೊಂದಿಗೆ ಅಕಮಂಡೇಷನ್ ಅಂದರೆ ಹೊಂದಾಣಿಕೆ, ಈ ಹೊಂದಾಣಿಕೆಯ ಜೀವನವನ್ನು ನಡೆಸಲು ಇದು ಸಹಾಯಕಾರಿಯಾಗ್ತದೆ ಅಂತ ಹೇಳ್ಬೋದು. ತದನಂತರದಲ್ಲಿ ಕೋಆಪರೇಷನ್, ಈ ಸಹಕಾರ ಸಹಬಾಳ್ವೆಯಿಂದ ಮಾತ್ರ ಮಾನವ ಜನ್ಮ ಪೂರ್ತಿಯಾಗೋದಿಲ್ಲ ಅಂತ ಹೇಳ್ಬೋದು. ಮುಂದೆ ಆತನು ತನ್ನ ಪ್ರತಿಷ್ಠೆಗಾಗಿ, ತನ್ನ ಜೀವನೋಪಾಯಕ್ಕಾಗಿ ವ್ಯಕ್ತಿಯೊಂದಿಗೆ ಅಥವಾ ಸಮಾಜದೊಂದಿಗೆ ಸ್ಪರ್ಧೆಗೆ ಅಂದರೆ ಕಾಂಪಿಟೇಷನ್ಗೆ ಒಳಪಡ್ತಾನೆ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ವಿಭಿನ್ನ ರೀತಿಯ ಸಂಘರ್ಷಗಳು ಅಂದರೆ ಕಾನ್ಫ್ಲಿಕ್ಟ್ಗಳು ಉಂಟಾಗಿ ತನ್ನ ಪ್ರತಿಭೆ, ಸಾಮರ್ಥ್ಯ ಹಾಗೂ ಬುದ್ಧಿಶಕ್ತಿಯ ಅನುಗುಣವಾಗಿ ಉನ್ನತ ಸಾಮಾಜಿಕ ಅಂತಸ್ತು ಮತ್ತು ಸ್ಥಾನಮಾನ ಹಾಗೂ ಉದ್ಯೋಗವನ್ನು ಪಡೆದು ಗೌರವಯುತ ಅಂದರೆ ರೆಸ್ಪೆಕ್ಟ್ಫುಲ್ ಲೈಫ್, ಈ ಗೌರವಯುತ ಜೀವನವನ್ನು ನಡೆಸ್ತಾನೆ ಅಂತ ಹೇಳ್ಬೋದು. ಓವರಾಲ್ ಈ ಪ್ರಕ್ರಿಯೆಯನ್ನು ಅಥವಾ ಜೀವನ ಚಕ್ರವನ್ನು ನಾವು ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರಿತೇವೆ. ಸಮಾಜದ ಕೇಂದ್ರ ಬಿಂದು ಮಾನವ. ಮಾನವನಲ್ಲಿ ಈ ಪ್ರಕ್ರಿಯೆಗಳು ಇಲ್ಲದೇ ಇದ್ದರೆ ಯಾವುದೇ ಒಂದು ಸಮಾಜ ಮುಂದುವರಿಯಲು ಅಥವಾ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮಾನವ ಸಮಾಜದ ಆಧಾರ ಸ್ತಂಭವಾಗಿದ್ದಾನೆ ಅಂತ ಹೇಳ್ಬೋದು.